Hello everybody, welcome to my YouTube channel. So once again I welcome you all for trigonometric classes. ಈ trigonometric class Karnataka state syllabus ಪ್ರಕಾರವಾಗಿರುತ್ತದೆ. ನಾವೀಗ exercise 11.1 ಇನ ಮೂರನೇ ಎಕ್ಸಾಂಪಲ್ ಅಲ್ಲಿದ್ದೀವಿ. ಈ ಪ್ರಾಬ್ಲಮ್ ಏನು ಹೇಳುತ್ತೆ ಅಂದ್ರೆ, if sin a is equal to 3/4 calculate all trigonometric ರೇಷ್ಯೂಸ್. ಇದು ಒಂದು ತುಂಬ ಸಿಂಪಲ್ ಆದಂತಹ ಎಕ್ಸಾಂಪಲ್ಲು. ಆದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಪ್ರೀವಿಯಸ್ ಎಕ್ಸಾಂಪಲ್ನಲ್ಲಿ ಸೈನ್ ಎ ಕಂಡಿಡೀರಿ, ಸೈನ್ ಸಿ ಕಂಡಿಡೀರಿ ಅಂತ ಹೇಳ್ತಾ ಇದ್ರು. ಟ್ರಿಗ್ನೋಮೆಟ್ರಿಕ್ ರೇಷ್ಯೂಸ್ನ ನಮಗೆ ಕಂಡುಹಿಡಿಯೋಕೆ ಹೇಳ್ತಾ ಇದ್ರು. ಆದರೆ ಇಲ್ಲಿ ಒಂದು ವ್ಯಾಲ್ಯೂ, ಟ್ರಿಗ್ನೋಮೆಟ್ರಿಕ್ ರೇಷ್ಯೂಸ್ ಆರ್ ಇದ್ದಾವೆ, ಅದರಲ್ಲಿ ಒಂದು ಅಂದರೆ ಸೈನ್ ಎದ್ ಕೊಟ್ಟಿದ್ದಾರೆ, ಉಳಿದದ್ದನ್ನು ನಾವೇ ಕಂಡುಹಿಡಿಯಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಇಲ್ಲಿ ಒಂದು ಒಂದು ಸಿಂಪಲ್ ಆಗಿ ಒಂದು ಟೆಕ್ನಿಕ್ ಹೇಳ್ತೀನಿ, ಯಾವ ರೀತಿ ನಾನು ಬೇರೆ ಟ್ರಿಗ್ನೋಮೆಟ್ರಿಕ್ ರೇಷ್ಯೂಸನ್ನು ಈಸಿಯಾಗಿ ಕಂಡುಹಿಡಿಬಹುದು. ಕೊಟ್ಟಂತಹ ಒಂದು ಟ್ರಿಗ್ನೋಮೆಟ್ರಿಕ್ ರೇಷ್ಯೂ, ಇಲ್ಲಿ ಈ ಎಕ್ಸಾಂಪಲ್ಲಿ ಸೈನ್ ಎ ಕೊಟ್ಟಿದ್ದಾನೆ, ಆದರೆ ನಿಮ್ಮ ಎಕ್ಸಾಂಪಲಲ್ಲಿ ಅವನು ಕಾಸು ಕೊಟ್ಟಿರ್ಬೋದು, ಟ್ಯಾಂಜೆಂಟು ಕೊಟ್ಟಿರ್ಬೋದು, ಅಥವಾ ಕೊಸಿಕೆಂಟ್ ಕೊಡ್ಬೋದು, ಸೀಕೆಂಟ್ ಕೊಡ್ಬೋದು, ಕಾಟ್ ಕೊಟ್ಬಿಟ್ಟು ಬೇರೆ ಟ್ರಿಗ್ನೋಮೆಟ್ರಿಕ್ ರೇಷ್ಯೂಸನ್ನ ಕಂಡುಹಿಡಿಯೋಕ್ಕೆ ಹೇಳ್ಬೋದು. ಸೊ ಈ ಒಂದು ಸಿಂಪಲ್ ಅಪ್ರೋಚ್ನ ಈ ಪ್ರಾಬ್ಲಮಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಬರ್ಕೊಂಡ್ಬಿಡೋಣ, ಅಂದರೆ ನಮ್ಮ ಪ್ರಾಬ್ಲಮ್ಮು ಇಲ್ಲಿ ಸಿಂಪ್ಲಿಫೈ ಆಗೋಗುತ್ತೆ. ಸೊ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ನು, ಸೊ ಎ ಹೇಳಿದಾನಲ್ವಾ. ಸೊ ಎ ಏನಾಗಿರುತ್ತೆ ಅಂತ ಹೇಳಿದ್ದೆ ನಾನು, ಎ ಯಾವಾಗಲೂ ಯಾವುದೇ ಟ್ರಿಗ್ನೋಮೆಟ್ರಿಕ್ ರೇಷ್ಯೋ ಜೊತೆ ಬಂದಿರತಕ್ಕಂತಹ ಆ್ಯಂಗಲ್, ಅದು ಸೈನ್ ಎ ಅಂತ ಕೊಟ್ಟಿರ್ಬೋದು, ಸೈನ್ ಸಿ ಅಂತ ಕೊಟ್ಟಿರ್ಬೋದು, ಆ ಆ್ಯಂಗಲ್ಗಳು ಏನಾಗಿರುತ್ತೆ, ಅಕ್ಯೂಟ್ ಆ್ಯಂಗಲ್ ಆಗಿರುತ್ತೆ. ವಾಟ್ ಈಸ್ ಅಕ್ಯೂಟ್ ಆ್ಯಂಗಲ್? ದ ಆ್ಯಂಗಲ್ ವಿಚ್ ಮೆಜರ್ಸ್ 0 degree ಬಟ್ ಲೆಸ್ ದೆನ್ 90 degree, ಮೋರ್ ದೆನ್ 0 degree ಬಟ್ ಲೆಸ್ ದೆನ್ 90 degree ಅಲ್ವಾ. ಸೊ ಹಾಗಾಗಿ ಇದು 90 degree ಆಗುತ್ತೆ, ಹಾಗಾಗಿ ಇದು ಎ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಇದನ್ನಾದರೂ ಮಾಡಬೇಕು ಅಥವಾ ಇದನ್ನಾದರೂ ಮಾಡಬೇಕು. ನಾನು ಇಲ್ಲಿ ಸಿಂಪಲ್ ಆಗಲಿ ಅಂತ ಇಲ್ಲಿ ಎ ಅಂತ ಬರ್ಕೊತೀನಿ, ಬಿ ಸಿ ಅಂತ ಬರ್ಕೊಳ್ಳೋಣ. ನಾವು ಸೈನ್ ಎ ಅಂದರೆ ಏನಪ್ಪ ಡೆಫಿನಿಷನ್ನು, ವಿ ನೋ ದಟ್ ಫ್ರಮ್ ಟ್ರಿಗ್ನೋಮೆಟ್ರಿಕ್ ರೇಷ್ಯೋಸ್ ಸೈನ್ ಆಫ್ ಎ ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟಿನಿಸ್ ಅಲ್ವಾ. ದಿಸ್ ಇಸ್ ಮೈ ಬೇಸಿಕ್ ಡೆಫಿನಿಷನ್. ಸೊ ನಾವು ಆಪೋಸಿಟ್ ಸೈಡ್ ಅಂದರೆ ಇಲ್ಲಿ ನಿಲ್ಲನ, ಇಲ್ಲಿ ನಿಂತ್ಬಿಟ್ಟು ಇದರ ಆಪೋಸಿಟ್ ಸೈಡ್, ಈ ಆ್ಯಂಗಲ್ನ ಆಪೋಸಿಟ್ ಸೈಡ್ ಯಾವುದಾಗಿದೆ, ಬಿ ಸಿ ಆಗಿದೆ. ನೆಕ್ಸ್ಟ್ ಹೈಪೋಟಿನಿಸ್ ಯಾವುದು, ಎ ಸಿ ಅಲ್ವಾ. ಸೊ ಇದಕ್ಕೆ ಆಲ್ರೆಡಿ ನಮಗೆ ಡೇಟಾ ಕೊಟ್ಬಿಟ್ಟಿದ್ದಾನೆ, ಏನದು 3/4. ಅದರ ಅರ್ಥ ಏನು, ಬಿ ಸಿ 3 ಮೆಜರ್ ಮಾಡುತ್ತೆ, ಬರ್ಕೊಂಡ್ಬಿಟ್ರಿ. ಎ ಸಿ ಎಷ್ಟು ಮೆಜರ್ ಮಾಡುತ್ತಂತೆ, 4 ಮೆಜರ್ ಮಾಡುತ್ತೆ. ಸೊ ಇವಾಗ ನಿಮಗೆ ಈಸಿಯಾಗಿ ಎರಡು ಸೈಡು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಎರಡು ಸೈಡ್ ಗೊತ್ತಾಯಿತು. ಇನ್ನೊಂದು ಉಳಿದಿರ್ತಕ್ಕಂಥದ್ದು ಎ ಬಿ ಒಂದು ಗೊತ್ತಿಲ್ಲ. ಎ ಬಿನ ಯಾವ ರೀತಿ ಕಂಡುಹಿಡಿಬೋದು, ಎಸ್ ಪೈಥಾಗರಸ್ ಥಿಯರಂ ಮುಖಾಂತರ ಎ ಬಿ ಕಂಡುಹಿಡಿರಿ. ಸೊ ಒನ್ಸ್ ಯು ಗೆಟ್ ದಿಸ್ ಎ ಬಿ, ದೆನ್ ರೆಸ್ಟ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ರೇಷ್ಯೋಸ್ ಆರ್ ಕ್ಯಾನ್ ಬಿ ಫೌಂಡ್ ವೆರಿ ಈಸಿಲಿ ಬೈ ಅಪ್ಲೈಯಿಂಗ್ ದ ಡೆಫಿನೇಷನ್. ನಾವು ಲೆಟ್ ಅಸ್ ಸಾಲ್ವ್ ದಿಸ್ ಎಕ್ಸಾಂಪಲ್ ಬೈ ಪೈಥಾಗರಸ್ ಥಿಯರಂ, ಬೈ ಪಿ ವೈ ಟಿ ಥಿಯರಂ ಅಂತ ಬರೀತೀನಿ ನಾನು ಇದನ್ನು. ಬೈ ಪೈಥಾಗರಸ್ ಥಿಯರಂ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ವಾಟ್, ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಅಲ್ವಾ. ಇಲ್ಲಿ ಎ ಸಿ ಸ್ಕ್ವಯರ್ ಎಷ್ಟಿದೆ, 4 square, ಎ ಬಿ ಸ್ಕ್ವಯರ್ ಕೊಟ್ಟಿಲ್ಲ ನಾವು ಕಂಡುಹಿಡಿಬೇಕು ಹಾಗೆ ಇಡ್ತೀನಿ, ಪ್ಲಸ್ ಬಿ ಸಿ ಸ್ಕ್ವಯರ್, ಬಿ ಸಿ ಸ್ಕ್ವಯರ್ ಅಂದರೆ 3 square, ಎ ಬಿ ಸ್ಕ್ವಯರ್ ಬೇಕು. ಸೊ ಹಾಗಾಗಿ ಅದನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಡು ಬರ್ತೀನಿ, ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು, ಸೊ ಇವಾಗ ಏನಾಗುತ್ತೆ, 4 square minus 3 square ಆಗುತ್ತೆ ಅಲ್ವಾ. ಸೊ ದಿಸ್ ಈಕ್ವಲ್ ಟು 4 4s are 16, 3 3s are 9, ಸೊ ಆನ್ಸರ್ ಈಸ್ 7. ಸೊ ದೇರ್ ಫೋರ್ ಎ ಬಿ ಎಷ್ಟಾಗುತ್ತೆ ಅಂತಂದರೆ √7. ಸೊ √7 ಪರ್ಫೆಕ್ಟ್ ಸ್ಕ್ವಯರ್ ಅಲ್ಲ, ಸೊ ಹಾಗಾಗಿ ಎ ಬಿನ ಹಾಗೆ ಇಡ್ತೀನಿ. ಸೊ ದ ವ್ಯಾಲ್ಯೂ ಆಫ್ ದಿಸ್ ಈಸ್ √7. ರೆಸ್ಟ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ರೇಷ್ಯೋಸ್ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಸೈನ್ ಎ ಕೊಟ್ಬಿಟ್ಟಿದ್ದಾನೆ, ಕಾಸ್ ಎ ಕಂಡುಹಿಡಿಯೋಣ. ಕಾಸ್ ಎ ಇಸ್ ಈಕ್ವಲ್ ಟು ಏನು, ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ
hypotenuse. So adjacent side andre yavudagutte. So A angle A ge adjacent side AB agirutte. So AB by hypotenuse AC agirutte. AB value ee tane kandidididivi root 7 bandide divided by AC is 4. So this is your cos value. Now next I will try to have another value tan A. So tan A is nothing but opposite side by adjacent side, right? So opposite side andre A ge angle A ge opposite side yavudagide BC agide, adjacent side bandu AB bandide. Iga BC value 3, AB value root 7. So now you just inverse this. ಇಲ್ಲಿ ನೋಡಿ ಒಂದು ಹಿಂಟ್ ಹೇಳ್ಕೊಡ್ತೀನಿ. ಒಂದ್ಸತಿ ನಿಮಗೆ ಸೈನು ಕಾಸು ಟ್ಯಾನು ಸಿಕ್ತು ಅಂತಂದ್ರೆ ಇಲ್ಲಿ ನಿಮಗೆ ಸೈನ್ ಎ ಕೊಟ್ಟಿದ್ದಾನೆ, ಇಟ್ ಈಸ್ ಈಕ್ವಲ್ ಟು ರೂಟ್ 3 ಡಿವೈಡೆಡ್ ಬೈ 4. ಇದರದ್ದು ಇನ್ವರ್ಸ್ ಯಾವುದಪ್ಪ, ಇದರದ್ದು ಇನ್ವರ್ಸ್ ಅಂದ್ರೆ ಏನು? ಸೊ ಸೈನಿಗೆ ಇನ್ವರ್ಸು ಕೋಸಿಕೆಂಟು, ಕಾಸಿಗೆ ಸೀಕೆಂಟು, ಟ್ಯಾಂಜೆಂಟ್ಗೆ ಕೋಟ್ಯಾಂಜೆಂಟ್. ಸೊ ಅಂದ್ರೆ ಕೋಸಿಕೆಂಟ್ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದ್ರೆ ಇದು 1/sin ಆಗಿರುತ್ತೆ. ಇದನ್ನ ರಿವರ್ಸ್ ಮಾಡ್ಬಿಡ್ರಿ, 4/3 ಸೈನ್ ಆಯ್ತು. ನೆಕ್ಸ್ಟ್ ಕಾಸ್ ಎ ಎಷ್ಟು ಬಂದಿದೆ ಅಂತಂದ್ರೆ ರೂಟ್ 7/4 ಬಂದಿದೆ. ಇದನ್ನ ರಿವರ್ಸ್ ಮಾಡಿದ್ರೆ ನಮಗೇನು ಬರುತ್ತೆ? ಎಸ್, ಸೀಕೆಂಟ್ ಬರುತ್ತೆ. ಸೊ ಸೀಕೆಂಟ್ ಇಸ್ ಈಕ್ವಲ್ ಟು ಸೀಕೆಂಟ್ ಆಫ್ ಎ ಇಸ್ ನಥಿಂಗ್ ಬಟ್ 1/cos ಎ. ಅಂದರೆ ಇದನ್ನ ರಿವರ್ಸ್ ಮಾಡಿಬಿಡಿ, 4/√7 ಆಗಿರುತ್ತೆ. ಟ್ಯಾನ್ಗೆ ಇನ್ವರ್ಸ್ ಯಾವುದಾಗಿರುತ್ತೆ ಅಂದರೆ ಕಾಟ್ ಇನ್ವರ್ಸ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ 3/√7 ಬಂದಿದೆ. ಸೊ ಟ್ಯಾನನ್ನು ಇನ್ವರ್ಸ್ ಮಾಡಿದ್ರೆ ನಮಗೆ ಕಾಟ್ ಸಿಗುತ್ತೆ. ಸೊ √7/3 ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇಷ್ಟು ಇಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂತಹ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ಕಂಡಿಡ್ದಂಗೆ ಆಯಿತು. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಫೀಲ್ ಫ್ರೀ ಟು ಪುಟ್ ಇಟ್ ಇನ್ ಅ ಕಮೆಂಟ್ ಬಾಕ್ಸ್. ಐ ವಿಲ್ ಬಿ ಸಾಲ್ವಿಂಗ್ ಆಲ್ ದ ಎಕ್ಸಾಂಪಲ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಸೊ ಐ ರಿಕ್ವೆಸ್ಟ್ ಯು ಟು ಫಾಲೋ ಮೈ ಯೂಟ್ಯೂಬ್ ಚಾನಲ್, ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.